ನಾನಿವತ್ತು ಒಂದು ಸಾತ್ವಿಕವಾದ ಅಡುಗೆ ಅಥವಾ ಹಳ್ಳಿ ಅಡುಗೆ ಅದರ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಮಸ್ಕಾರ, ನನ್ನ ಜೀವನ ಪಯಣ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಕೆಸುವಿನ ಸೊಪ್ಪು, ಇಂಗ್ಲೀಷ್ನಲ್ಲಿ ಕೊಲೊಕೇಶಿಯ ಅಂತ ಹೇಳ್ತಾರೆ, ಇದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ನೀರು ಹಾಕಿದರೆ ನೀರು ನಿಲ್ಲಲ್ಲ ಈ ಸೊಪ್ಪಿನ ಮೇಲೆ. ಇದು ನನ್ನ ಪಕ್ಕ ಸೈಟಲ್ಲಿ ನಾನು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ, ಹಾಗೆ ಸುಮ್ಮನೆ ಗಿಡ ಕೂಡ ನೆಟ್ಟಿದ್ದೀನಿ. ಸರಿ, ಹೀಗೆ ಬಂದೆ, ಇವತ್ತೇನಾದರೂ ಹಳ್ಳಿ ಅಡುಗೆ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕಾಗಿ ಅದನ್ನು ಕೆಸುವಿನ ಸೊಪ್ಪಿನ ಕುಯ್ಕೊಂಡು ಬಂದೆ. ಹಾಗೆ ಸಣ್ಣ ಮೆಣಸು ಅಥವಾ ಜೀರಿಗೆ ಮೆಣಸು ಅಂತ ಹೇಳ್ತಾರೆ, ಅದನ್ನು ಕೂಡ ಕುಯ್ಕೊಂಡ್ಬಂದಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಕೆಸುವಿನ ಸೊಪ್ಪನ್ನು ಹೆಚ್ಕೋಬೇಕು. ಇದು ವರ್ಷಕ್ಕೆ ಒಂದೆರಡು ಸಲ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಎಲ್ಲ ಸಪ್ಪಲ್ಲಿರುವಂಥ ಜೀವಸತ್ವಗಳು, ನ್ಯೂಟ್ರಿಷನ್ ಕೂಡ ಇದರಲ್ಲಿದೆ. ಈ ಸೊಪ್ಪು ಒಂದೇ ಅಲ್ಲ, ಇದರ ದಂಟು, ಇದು ಕರಿ ಕೆಸುವು ಅಂತ, ಎಲ್ಲ ಕೆಸುವಿಂದು ದಂಟು ತಿನ್ಲಿಕ್ಕೆ ಬರಲ್ಲ, ಆದರೆ ಇದು ಕರಿ ಕೆಸುವಿಂದು ದಂಟು ಮಾತ್ರ ಕ್ಲೀನಾಗಿ ಈ ಥರ ಸಿಪ್ಪೆ ತೆಗೆದಿಟ್ಕೊಂಡು ಸಣ್ಣಗಾಗಿ ಹೆಚ್ಚಿ ಇದರಲ್ಲಿ ಕೂಡ ಸಾಸಿವೆ ಮಾಡ್ತೀವಿ ನಾವು, ಮಾಡಬಹುದು. ಆದರೆ ನಾನು ಇವತ್ತು ಅದನ್ನು ಇಲ್ಲಿ ಮಾಡ್ತಾ ಇಲ್ಲ. ಇಲ್ಲೇನಿದ್ರು ಇವತ್ತು ಸೊಪ್ಪಿಂದು, ಕೆಸುವಿನ ಸೊಪ್ಪು, ಕೊಲೊಕೇಶಿಯಾ ಸೊಪ್ಪಿಂದು ಚಟ್ನಿ ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆದು ಮತ್ತು ಮೊನ್ನೆದು ಮೊಸರಿತ್ತು, ಅದರಿಂದ ಮೊಸರು ಗೊಜ್ಜು ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ತೊವೆ ಅಥವಾ ದಾಲ್ ಮಾಡ್ತೀನಿ. ನೋಡಿ, ಸೊಪ್ಪನ್ನ ಸ್ವಲ್ಪನೇ ನೀರು ಹಾಕಿ ಬೇಯಿಸಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಣಮೆಣಸು, ಹುಳಸೆಹಣ್ಣು, ಒಂದು ಚಮಚದಷ್ಟು ಧನಿಯಾ ಮತ್ತು ಸ್ವಲ್ಪ ಓಂ ಕಾಳು ಹಾಕಿಬಿಟ್ಟು ಬೇಯಿಸಕ್ಕಿಟ್ಟಿದ್ದೀನಿ. ಉಪ್ಪು ಮತ್ತು ಹುಳಿ ಎರಡೂ ಹಾಕಿಬಿಟ್ಟು ಬೇಯಿಸಬೇಕು, ಇಲ್ಲಾಂದರೆ ಇದು ಈ ಸೊಪ್ಪು ಬಾಯಿ ತುರಿಸುತ್ತೆ. ಎಲ್ಲರೂ ಗೊತ್ತು ಇದು ಹೇಗೆ ಮಾಡೋದು ಅಂತ, ನಾನು ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟೇ ತೆಂಗಿನಕಾಯಿ, ಯಾಕೆಂದರೆ ನಾನು ಜಾಸ್ತಿ ಮಾಡ್ತಾ ಇಲ್ಲ, ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಮತ್ತು ಸೊಪ್ಪು ಕೂಡ ಸ್ವಲ್ಪ ಇರೋದರಿಂದ ಜಾಸ್ತಿ ತೆಂಗಿನಕಾಯಿ ಏನು ಬೇಕಾಗಲ್ಲ ಇದಕ್ಕೆ. ಜಾಸ್ತಿ ಸೊಪ್ಪಿದ್ರೇ ಒಳ್ಳೆಯದು. ಉಪ್ಪು ಹುಳಿ ಹಾಕಿ ಬೇಯಿಸಬೇಕು ಹೇಳಿದ್ನಲ್ಲ, ಇಲ್ಲಾಂದರೆ ಬಾಯಿ ತುರಿಸುತ್ತೆ. ಈಗ ಮಿಕ್ಸರ್ಗೆ ಹಾಕಿದೆ, ಮಿಕ್ಸರ್ಗೆ ಹಾಕ್ಬಿಟ್ಟು ಚಟ್ನಿ ರೆಡಿ ಆಯಿತು. ಇದಕ್ಕೆ ಇವಾಗ ಒಂದು ಒಳ್ಳೆ ಒಗ್ಗರಣೆ ಹಾಕ್ತೀನಿ. ಸಣ್ಣಗೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿನ ಸಣ್ಣಗೆ ಬಿಡಿಸ್ಕೊಂಡು ಸಣ್ಣಗಾಗಿ ಹೆಚ್ಚಿಬಿಟ್ಟು ಒಗ್ಗರಣೆ ಹಾಕೋದ್ರಂತೂ ತುಂಬ ಚೆನ್ನಾಗಿರುತ್ತೆ. ಆದರೆ ಇವತ್ತು ನಾನು ಮರ್ಗೆ ಗೊಜ್ಜು ಅಥವಾ ಮೊಸರು ಗೊಜ್ಜು ಅನ್ನಲ್ಲ, ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಗಾಗಿ ಇದಕ್ಕೆ ಸುಮ್ಮನೆ ಒಂದು ಒಣಮೆಣಸಿಂದು ಒಗ್ಗರಣೆ ಹಾಕ್ಕೊಂಡೆ ಅಷ್ಟೇ. ಉದ್ದಿನಬೇಳೆ, ಒಣಮೆಣಸು, ಸಾಸಿವೆ ಕಾಳು, ಚಟ್ಗುಟ್ಟ ಮೇಲೆ ಒಂದು ಒಗ್ಗರಣೆ, ಚಟ್ನಿ ರೆಡಿ ಆಯಿತು. ಈಗ ಮರ್ಗೆ ಗೊಜ್ಜು ಅಥವಾ ಒಂದು ಎರಡು ದಿನದ ಮಜ್ಜಿಗೆ ಇತ್ತು, ಮೊಸರಿತ್ತು, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮರ್ಗೆ ಗೊಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೇನು ಒಣಮೆಣಸು, ಬೆಳ್ಳುಳ್ಳಿ, ಎಳ್ಳು ಮತ್ತು ಸ್ವಲ್ಪ ಬೆಲ್ಲ, ಉಪ್ಪು, ಮೆಣಸು, ಮೆಣಸು ಅಂದರೆ ಒಣಮೆಣಸು, ಮತ್ತು ಉದ್ದಿನಬೇಳೆ ಇಷ್ಟು, ಮತ್ತು ಮಜ್ಜಿಗೆ ಉಳಿದಿರೋದು. ಇದು ಅಷ್ಟೇ, ಬೇಗ ಆಗಿಬಿಡುತ್ತೆ. ಸೊಪ್ಪಿನ ಚಟ್ನಿನೂ ಬೇಗ ಆಗುತ್ತೆ, ಮರ್ಗೆ ಗೊಜ್ಜು ಕೂಡ ಬೇಗ ಮಾಡಿಬಿಡ್ಬೋದು. ಮರ್ಗೆ ಗೊಜ್ಜು ಅಂತ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ, ಹಳ್ಳಿ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ, ನಾವು ಬೇಕಾದ್ರೆ ಮಜ್ಜಿಗೆ ಗೊಜ್ಜು ಅಂತ ಬೇಕಾದ್ರೆ ಕರಿಬೋದು. ಇವಾಗ ಒಂದು ಪಾತ್ರದಲ್ಲಿ ಎಣ್ಣೆ ಹಾಕ್ಕೊಂಡೆ, ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡೆ, ಏನು ಹಾಕ್ಕೊಂಡೆ, ಸಾಸಿವೆ ಕಾಳು ಹಾಕ್ಕೊಂಡೆ, ಮತ್ತು ಇಂಗು, ಎಳ್ಳು, ಬೆಳ್ಳುಳ್ಳಿ, ಒಣಮೆಣಸು ಮತ್ತು ಹಸಿಮೆಣಸು. ಈಗ ಹಿಂಗೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲನೂ ಹಾಕ್ಕೊಂಬಿಟ್ಟು ಒಗ್ಗರಣೆ ಹಾಕ್ಕೊಂಬಿಡೋದು. ಇದು ಕೂಡ ತುಂಬ ಈಸಿ. ಮತ್ತು ಸ್ವಲ್ಪ ಖಾರ ಖಾರ ಮಾಡ್ಕೋಬೇಕು, ಹಸಿಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಸಣ್ಣ ಮೆಣಸು ಅಥವಾ ಜೀರಿಗೆ ಮೆಣಸು ಅನ್ನೋದು ನನ್ನ ಪಾಟಲ್ಲಾಗಿತ್ತು, ಅದನ್ನು ನಾನು ಹಾಕ್ತಾ ಇದ್ದೀನಿ. ಒಗ್ಗರಣೆ ಹೊಗೆ ಬರ್ತಾ ಇದೆ, ಯಾಕೆಂತಂದರೆ ನಾನು ಇಲ್ಲಿ ಯೂಸ್ ಮಾಡಿರೋದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಹಾಕಿದರೆ ಒಂಥರ ಬೇರೆ ಥರ ಆರೋಮಾ ಬರ್ತಾ ಇರತ್ತೆ. ನೋಡಿ, ಒಗ್ಗರಣೆ ರೆಡಿ ಆಯಿತು. ಇದನ್ನು ಏನು ಇದಕ್ಕೆ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಿಹಿ, ಹುಳಿ ಮತ್ತು ಖಾರ ಆಗಿಬಿಟ್ಟು ಆ ಥರ ಇದ್ರೇ ಇದು ಮರ್ಗೆ ಗೊಜ್ಜು ಅಥವಾ ಮೊಸರು ಗೊಜ್ಜು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಮೊಸರನ್ನು ವೇಸ್ಟ್ ಮಾಡೋ ಬದಲು ನೀವು ಈ ಥರ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಗ್ಗರಣೆನ ಏನು ಮಾಡಿದೆ, ಸ್ವಲ್ಪ ಕುಟಾಣಿಯಲ್ಲಿ ಸ್ವಲ್ಪ ಜಜ್ಜಿಕೋಬೇಕು, ಅದೇ ಇದರ ವಿಶೇಷತೆ. ಜಜ್ಜಿಕೊಂಡು ನಮ್ಮದು ಎರಡು ಮೂರು ದಿನ ಮೊಸರು ಏನಾದರೂ ಮಿಕ್ಕಿರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಇದ್ರ ಮೇಲೆ ಬೇಕಿದ್ರೆ ಮತ್ತೊಂದು ಒಗ್ಗರಣೆ ಹಾಕ್ಕೋಬೋದು. ಬಟ್ ಆಲ್ರೆಡಿ ನಾನು ಮತ್ತೆ ಬೇಡ ಅಂತ ಹಾಕೋಕ್ಕೆ ಹೋಗಿಲ್ಲ. ಅಲ್ಲಿ ಮೊಸರು ಗೊಜ್ಜು ಅಥವಾ ಮರ್ಗೆ ಗೊಜ್ಜು ರೆಡಿ ಆಯಿತು. ಇವಾಗ ಒಂದು ದಾಲ್ ಅಥವಾ ತೊವೆ ಮಾಡ್ತಾ ಇದ್ದೀನಿ, ಸಿಂಪಲ್ ತೊವೆ. ಇದಿಷ್ಟು ಮಾಡೋಕ್ಕೆ ನಾನು ತೊಗೊಂಡಿದ್ದು ನಾಟ್ ಈವನ್ ಹಾಫ್ ಆನ್ ಅವರು, ತುಂಬ ಬೇಗ ಮಾಡಿಬಿಟ್ಟೆ. ಹಾಗಾಗಿ ಸುಲಭವಾದ ಆಹಾರ, ಪಕ್ಕ ಸಾತ್ವಿಕ ಆಹಾರ, ಮತ್ತು ಶರೀರದ ದೃಷ್ಟಿಯಿಂದ ಯಾವುದೇ ಸ್ಪೈಸಸ್ ಎಲ್ಲ ಜಾಸ್ತಿ ಇಲ್ಲಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ನಂದು ದಾಲ್ನ ಒಗ್ಗರಣೆಗೆ ಸಾಸಿವೆ ಕಾಳು, ಜೀರಿಗೆ, ಇಂಗು ಮತ್ತು ಸ್ವಲ್ಪ ಲಿಂಬೆಹಣ್ಣಿನ ರಸನ ನಾನು ಚಟ್ನಿ ಪುಡಿ ಮಾಡುವಾಗ, ಸಾರಿ ಉಪ್ಪಿನಕಾಯಿ ಮಾಡುವಾಗ ತೆಗೆದಿಟ್ಕೊಂಡಿದ್ದೆ, ಆ ರಸ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಲಿಂಬೆಹಣ್ಣು ಹಿಂಡ್ಬೋದು. ನೋಡಿ, ಉದ್ದಗೆ ಹಸಿಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ದಾಲು, ಅದನ್ನು ಒಂದು ಪಾತ್ರಕ್ಕೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸು, ಶುಂಠಿ ಹಾಕ್ಬಿಟ್ಟು ಕುದಿಸಕ್ಕಿಟ್ಟಿದ್ದೀನಿ. ಪ್ಲೇನ್ ದಾಲ್ ಬೇಯಿಸ್ಕೊಂಡಿದ್ದೆ. ಎಷ್ಟು ನಾನು 5 ಜನಕ್ಕೆ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೆ ದಾಲ್ ಅಷ್ಟೇ. ದಪ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ, ತುಂಬ ದಪ್ಪ ಬೇಡ. ನಾವು ಹದವಾಗಿ ದಪ್ಪ ಮಾಡಿಕೊಂಡ್ರೆ ಸಾಕು, ತುಂಬ ದಪ್ಪ ಆದರೆ ಅದಷ್ಟು ಚೆನ್ನಾಗಾಗಲ್ಲ. ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತೆಳು ತುಳುವಾಗಿ ಹಾಕ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಕುಡಿಯೋಕೆ ಕೂಡ ಚೆನ್ನಾಗಿರುತ್ತೆ. ಇದು ಇದನ್ನು ತೊವೆ ಅಂತ ಕರಿತೀವಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್, ಹಳ್ಳಿ ಲ್ಯಾಂಗ್ವೇಜಲ್ಲಿ ತೊವೆ ಅಂತ ಕರಿತೀವಿ. ನಾವು ಬೆಂಗಳೂರಿನವರೆಲ್ಲ ದಾಲ್ ಅಂತ ಯಾವ ಥರ ಮಾಡಿದ್ರು ದಾಲ್ ಅಂತ ಕರೆದ್ಬಿಡ್ತೀವಿ ಅಲ್ವಾ. ನೋಡಿ, ಇವಾಗ ಅದು ಕುದೀತಾ ಇದೆ,
ಹಸಿಮೆಣಸು ಕರಿಬೇವಿನ ಸೊಪ್ಪು ಮತ್ತು ಕುದೀತಾ ಇರೋ ತೊವೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ತೆಂಗಿನ ಕಾಯಿನ ಸುಳಿನ ಒಂದು ಸ್ವಲ್ಪ ಒಂದು ಚಮಚದಷ್ಟು ಹಾಕ್ಕೊಂಡೆ. ಬೇಕಾದ್ರೆ ಹಾಕ್ಬೋದು, ಬೇಡದೇ ಇದ್ದರೆ ಇಲ್ಲ. ಇವಾಗ ಅದು ಕುದ್ದಾದಮೇಲೆ ಅದಕ್ಕೆ ಲಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಉಪ್ಪಿನಕಾಯಿ ಮಾಡುವಾಗ ತೆಗೆದಿಟ್ಕೊಂಡಿರೋ ಲಿಂಬೆಹಣ್ಣು ರಸ ಇತ್ತು. ಉಪ್ಪಿನಕಾಯಿದು ನಾನು ಮೊನ್ನೆ ಹಾಕಿದ್ದೆ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ. ಆ ಲಿಂಬೆಹಣ್ಣಿನ ರಸನ ನಾನು ಇವಾಗ ತೊವೆ ಅಥವಾ ಸಾರು ಮಾಡೋದಕ್ಕೆ ಉಪಯೋಗಿಸ್ಕೊಂಡೆ, ದಾಲ್ ಮಾಡೋದಕ್ಕೆ ಉಪಯೋಗಿಸ್ಕೊಂಡೆ. ನೋಡಿ ಈ ದಾಲ್ಗೆ ನಾನು ಒಂದು ಜೀರಿಗೆ ಮತ್ತು ಇಂಗಿಂದು ಒಂದು ಒಗ್ಗರಣೆ ಹಾಕಿದ್ದೀನಿ. ನೋಡಿ ಸಿಂಪಲ್ಲಾಗಿ ದಾಲ್, ಮರ್ಗೆ ಗೊಜ್ಜು ಅಥವಾ ಮಜ್ಜಿಗೆ ಗೊಜ್ಜು ಮತ್ತು ಕೆಸುವಿನ ಸೊಪ್ಪಿನ ಚಟ್ನಿ ರೆಡಿ ಆಯಿತು. ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ. ಥ್ಯಾಂಕ್ ಯು.